ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನಾ ಫ್ರೆಂಡ್ಸ್ ನಾನು ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ ಅಮ್ಮನ ಮನೆಯಲ್ಲಿ ಪೂಜೆ ಗಂಗಾಮನ್ ಪೂಜೆ ನಡೀತಾ ಇದೆ ಸೊ ಅದಕ್ಕೋಸ್ಕರ ಎಲ್ಲ ನಾನ್ ವೆಜ್ ಐಟಮ್ ಮಾಡ್ತಾ ಇದೀವಿ ಎರಡು ಕೆ ಜಿ ಅಳತೆಯಲ್ಲಿ ಡಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ದಮ್ ಬಿರಿಯಾನಿ ನಮ್ಮ ಚಿಕ್ಕಮ್ಮ ತೋರಿಸ್ತಾ ಇದ್ದಾರೆ ತುಂಬಾ ಸೂಪರ್ ಆಗಿರುತ್ತೆ ಇದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಇದು ನೀವು ಒಂದು ಕೆ ಜಿ ಅಲ್ತೇಲೂ ಮಾಡ್ಕೋಬೋದು ಎರಡು ಕೆ ಜಿ ಅಲ್ತೆಯಲೂ ಮಾಡ್ಕೋಬೋದು ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮೊದಲಿಗೆ ಅರ್ಧ ಕೆ ಜಿ ಆಗೋಷ್ಟು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದಾರೆ ಹಾಗೆ ಅರ್ಧ ಕೆ ಜಿ ಆಗೋಷ್ಟು ಈರುಳ್ಳಿ ಈರುಳ್ಳಿ ಬಿರಿಯಾನಿಗೆ ಮಾಡಬೇಕಾದ್ರೆ ಯಾವಾಗ್ಲೂ ಉದ್ದುದ್ದಕ್ಕೆ ಕೆಚ್ಚಿಟ್ಕೊಬೇಕು ಹಾಗೆ ಒಂದುವರೆ ಆಗೋಷ್ಟು ಪುದೀನ ಸೊಪ್ಪು ಈರುಳ್ಳಿ ಟೊಮೊಟೊ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರಬೇಕು ಅರ್ಧ ಅರ್ಧ ಕೆ ಜಿ ಹಾಗೆ ನೂರು ಅಷ್ಟು ಶುಂಠಿನ ಬಿಡಿಸಿ ಚೆನ್ನಾಗಿ ತೊಳೆದು ಈ ಥರ ಸಣ್ಣ ಸಣ್ಣದಾಗೆ ಪೀಸ್ ಕಟ್ ಮಾಡ್ಕೊಂಡಿದ್ದೀವಿ ಹಾಗೆ ಒಂದು ಆಗೋಷ್ಟು ಬೆಳ್ಳುಳ್ಳಿ ಅಂದರೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಗಂಟೆ ಆಗೋಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದಾರೆ ಅರ್ಧ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಗ್ಗರಣೆಗೆ ಇಲ್ಲಿ ಒಂದು ಎಂಟರಿಂದ ಒಂಬತ್ತು ಹಸಿ ಮಿನ್ಷಿ ಕಾಯ್ತರ ಹೆಚ್ಚಿಟ್ಕೋಬೇಕು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಫಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಬಿರಿಯಾನಿಗೆ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಬೇಕಾದ್ರೆ ನೈಸ್ ಮಾಡ್ಕೋಬೇಕು ನೋಡಿ ನೀರು ಹಾಕೊಂಡು ಈ ತರ ಪೇಸ್ಟ್ ರೆಡಿ ಮಾಡ್ಕೋಬೇಕು ಈಗ ಪೇಸ್ಟ್ ಕೂಡ ರೆಡಿಯಾಗಿದೆ ಈಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದಾರೆ ಯಾವಾಗಲೇ ಆಗಲಿ ಅಷ್ಟೆ ನಾವು ದಮ್ ಕಟ್ಟಿ ಬಿರಿಯಾನಿ ಮಾಡಬೇಕು ಅಂತಂದ್ರೆ ಈ ತರ ದಪ್ಪ ತಾಳೆ ಪಾತ್ರೆ ಇರಬೇಕು ಇಲ್ಲ ಅಂತಂದ್ರೆ ಬೇಗನೆ ಸೀದೋಗುತ್ತೆ ಸ್ವಲ್ಪ ಚೆನ್ನಾಗಿ ಪಾತ್ರೆ ಕಾದ್ಮೇಲೆ ಒಂದು ಅರ್ಧ ಕೆ ಜಿ ಆಗೋವಷ್ಟು ಎಣ್ಣೆ ಹಾಕಿದ್ದಾರೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಏಲಕ್ಕಿ ಒಂದು ಐದರಿಂದ ಆರು ಬಿರಿಯಾನಿಗೆ ಸರಿ ಏಲಕ್ಕಿ ಹಾಕ್ಕೊಳ್ಳೇಬೇಕು ಈಗ ಲವಂಗ ಒಂದು ಎಂಟರಿಂದ ಒಂಬತ್ತು ಹಾಗೆ ಒಂದು ಮೂರು ಆಗೋಷ್ಟು ಚಕ್ಕೆ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬಾರ್ದು ಇಷ್ಟು ಚೆನ್ನಾಗಿ ಅದು ಫ್ರೈ ಆದಮೇಲೆ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಈಗ ಈರುಳ್ಳಿ ಅರ್ಧ ಕೆ ಜಿ ಆಗೋಷ್ಟು ಯಾವಾಗಲೂ ಅಷ್ಟೇ ನಾವು ಬಿರಿಯಾನಿ ಮಾಡಬೇಕಾದ್ರೆ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೋಬೇಕು ಈಗ ಈರುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮಗೆ ಒಂದು ಕೆ ಜಿ ಬೇಕು ಅಂತಂದರೆ ಕ್ವಾಂಟಿಟಿನ ಕಮ್ಮಿ ಮಾಡಿಕೊಂಡು ಸೇಮ್ ಇದೇ ಥರ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲೂ ರುಚಿ ರುಚಿಯಾಗಿ ಬಿರಿಯಾನಿ ರೆಡಿಯಾಗುತ್ತೆ ಈಗ ಹಸಿಮೆಣ್ಸಿನ್ಕಾಯಿ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಥರ ಉದ್ದುದ್ದಕ್ಕೆ ಜಸ್ಟ್ ಇದು ಫ್ಲೇವರ್ಗೋಸ್ಕರ ಹಾಕ್ತಾ ಇರೋದು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದುವರೆ ಕಟ್ಟಾಗೋಷ್ಟು ಪುದೀನ ಸೊಪ್ಪು ಎರಡು ಕೆ ಜಿ ಅಲ್ತೇಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎರಡು ಕೆ ಜಿ ಚಿಕನ್ ಆದರೆ ಎರಡು ಕೆ ಜಿ ಅಕ್ಕಿ ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು ಅದಕ್ಕೆ ಸಮ ಪ್ರಮಾಣದಲ್ಲಿ ಒಂದೂವರೆ ಕಟ್ಟಾಗೋಷ್ಟು ಪುದೀನ ಸೊಪ್ಪು ಈಗ ಪುದೀನ ಸೊಪ್ಪು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಹುರ್ಕೋಬೇಕು ನೋಡಿ ಮೆತ್ತಗಾಗಿದೆ ಅರ್ಧ ಕಟ್ಟ ಆಗೋಷ್ಟು ಕೊತ್ಮಿ ಸೊಪ್ಪು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಾರೆ ಸೊ ಇವಾಗ ಕೊತ್ಮಿ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದಾರೆ ಶುಂಠಿ ನೂರು ಗ್ರಾಮ್ ಹಾಗೆ ಬೆಳ್ಳುಳ್ಳಿ ಬಂದು ಒಂದು ಕಪ್ ಒಂದು ಕಪ್ಪು ಅಂತಂದ್ರೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಅರ್ಧ ಕೆ ಜಿ ಆಗೋಷ್ಟು ಟೊಮೊಟೊ ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಟೊಮೊಟೊ ಕೂಡ ಹಾಕೊಂಡು ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೊಟೊ ಮೆತ್ತಗಾದ್ಮೇಲೆ ಇದು ಜಸ್ಟು ಫ್ಲೇವರ್ಗೋಸ್ಕರ ಇಲ್ಲಿ ಟೇಸ್ಟ್ಗೋಸ್ಕರ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಎರಡು ಕೆ ಜಿಗೆ ಬರೀ ಅರ್ಧ ಸ್ಪೂನಷ್ಟು ಹಾಕ್ತಾ ಇದ್ದಾರೆ ಸಾಕು ನೋಡಿ ಇವಾಗ ತಳ ಹತ್ ಬೇಗ ನೈ ಫ್ಲೇಮಲ್ಲಿ ಇಟ್ಟರೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಕಾಲ್ ಕಪ್ಪಷ್ಟು ಅಂದರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಪುಡಿ ಹಾಕೊತಾ ಇದ್ದಾರೆ ಹಾಗೆ ಒಂದು ಸ್ಪೂನ್ ಅಷ್ಟು ಅರಶಿನ ಪುಡಿ ನೋಡಿ ಒಬ್ಬರು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ರೆ ಒಬ್ರು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ಅಂತಂದ್ರೆ ನೋಡಿ ಯಾವ ರೀತಿ ತಳ ಆಗ್ತತ್ತೆ ಅಂತ ಇಲ್ಲಿ ತೇಜ ಅವರ ಚಿಕನ್ ಬಿರಿಯಾನಿ ಮಸಾಲಾ ಪೌಡರ್ ಅಂತ ಸಿಗುತ್ತೆ ಇದು ಎರಡು ಪ್ಯಾಕೆಟ್ ಅಷ್ಟು ಎರಡು ಕೆ ಜಿಗೆ ಎರಡು ಪ್ಯಾಕೆಟ್ ಅಷ್ಟು ಹಾಕ್ಕೊಂಡಿದ್ದಾರೆ ಹಾಕ್ಕೊಂಡು ಕೈ ಬಿಡ್ತಾ ಇರೋದು ಕೈ ಬಿಡ್ದೇ ನಾವು ಈ ಥರ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಈಗ ಕಾಲಿಟ್ಟರಷ್ಟು ಗಟ್ಟಿ ಮೊಸರು ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ರೆ ನಮಗೆ ಒಳ್ಳೆ ಗ್ರೇವಿ ಟೈಪ್ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗ್ರೇವಿ ಟೈಪ್ ಬಂದಿದೆ ಅಂತ ಈಗ ಇದಕ್ಕೆ ಎರಡು ಕೆ ಜಿ ಆಗೋವಷ್ಟು ಚಿಕನ್ನು ಚೆನ್ನಾಗಿ ಎರಡು ಮೂರು ಸತಿ ತೊಳ್ಕೊಬೇಕು ನೋಡಿ ಈ ಚಿಕನಲ್ಲಿ ಸ್ವಲ್ಪ ಕೂಡ ನೀರು ಇರಬಾರ್ದು ಈ ಚಿಕನ್ನು ತೊಗೊಬೇಕಾದ್ರೆ ಇದನ್ನು ಬರ್ನ್ ಮಾಡಿ ತೊಗೊಬಂದಿದ್ದಾರೆ ಈಗ ನೋಡಿ ಸ್ವಲ್ಪ ಕೂಡ ನೀರು ಇಲ್ದಂಗೆ ಬರೀ ಚಿಕನ್ ಮಾತ್ರ ಹಾಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಯೂಸ್ ಮಾಡ್ತಾ ಇದ್ದಾರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ರುಚಿಗೆ ಹಾಕೋಬಹುದು ನೋಡಿ ಇದು ಸುಮಾರು ಒಂದು ಕಾಲು ಕಪ್ ಆಗೋಕ್ಕಷ್ಟು ಚಿಕ್ಕ ಕಪ್ಪಲ್ಲಿ ಕಾಲು ಕಪ್ಪಾಗೋಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ ಈಗ ಈ ಥರ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ಏನು ಒಂದು ಉಪ್ಪು ಹಾಕಿದ್ದೀವಿ ಎಲ್ಲ ಚೆನ್ನಾಗಿಡ್ಕೊಳ್ಳುತ್ತೆ ಈಗ ಇಲ್ಲಿ ಒಂದು ಮೂರು ನಿಂಬೆಹಣ್ಣು ಕಾಲು ಇಟ್ಟರೆ ಆಗೋವಷ್ಟು ಮೊಸರು ಮೂರು ನಿಂಬೆಹಣ್ಣು ತಗೊಂಡಿದ್ದಾರೆ ನಿಂಬೆಹಣ್ಣಲ್ಲಿ ಇರೋ ಬೀಜ ಅಂತ ತೆಗ್ದಾಕ್ಬಿಟ್ಟು ಬರೀ ನಿಂಬೆಹಣ್ಣು ರಸ ಮಾತ್ರ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಕ್ಕೆ ಇಡೋಣ ಈಗ ಒಂದು ಕಡೆ ಮತ್ತೊಂದು ಕಡೆ ನಾವು ಅಕ್ಕಿನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಇಲ್ಲಿ ಗ್ರೇವಿಗೆ ನಮಗೆಲ್ಲ ರೆಡಿಯಾಗಿದೆ ಇಲ್ಲಿ ಒಂದು ಕೆ ಜಿ ಆಗುವಷ್ಟು ಸೇಲಮ್ ಅಕ್ಕಿ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇದು ಸೇಲಮ್ ಅಕ್ಕಿ ಅಂತ ಸಿಗುತ್ತೆ ಇದು ಹಾಗೆ ಬಾಸುಮತಿ ಅಕ್ಕಿ ಒಂದು ಕೆ ಜಿ ಬರೀ ಬಾಸುಮತಿ ಅಕ್ಕಿ ಆದ್ರೆ ಚೆನ್ನಾಗಿರಲ್ಲ ಅಂತ ಮಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಎರಡು ತರ ಅಕ್ಕಿನೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದೆರಡು ಸತಿ ಸರ್ತಿ ತೊಳ್ಕೊಬೇಕು ಅಕ್ಕಿ ಚೆನ್ನಾಗಿ ತೊಳಿಬೇಕಾದ್ರೆ ಇದಕ್ಕೆ ಆರೆಂಜ್ ಫುಡ್ ಕಲರು ತೊಗೊಂಡು ಸ್ವಲ್ಪ ಈ ಥರ ಹಾಕ್ಕೋಬೇಕು ನೋಡಿ ಹಾಕ್ಕೊಂಡು ಒಂದು ಅಷ್ಟು ಹಾಕ್ಕೊಂಡ್ರೆ ಸಾಕು ಇದನ್ನು ಅಕ್ಕಿ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ನೋಡಿ ಈ ವಿಡಿಯೋದಲ್ಲಿ ಫುಡ್ ಕಲರ್ ಹಾಕಬೇಕಾದ್ರೆ ವಿಡಿಯೋ ಮಿಸ್ ಆಗಿದೆ ನೋಡಿ ಇದರಲ್ಲಿ ಒಂದು ಚಿಟಿಕೆ ಆಗೋಷ್ಟು ಈ ಥರ ಆರೆಂಜ್ ಫುಡ್ ಕಲರ್ ಹಾಕ್ಕೊಂಡು ಹತ್ತು ನಿಮಿಷ ಹಾಗೆ ನೆನೆಯಕ್ಕೆ ಬಿಡಬೇಕು ತುಂಬ ಹೊತ್ತು ನೆನೆಯಕ್ಕೆ ಬಿಡಬಾರ್ದು ಸೊ ಇವಾಗ ಮತ್ತೆ ದೊಡ್ಡ ಪಾತ್ರೆಯಲ್ಲಿ ಇವರು ಒಂದು ಮುಕ್ಕಾಲು ಭಾಗ ಅಷ್ಟು ನೀರು ಕುದಿಯಕ್ಕೆ ಇಟ್ಟಿದ್ದಾರೆ ಚೆನ್ನಾಗಿ ಒಂದು ಕುದಿ ನೆನೆಸಿಟ್ಟಿರೋ ನೆನ್ಸಿಟ್ಟಿರೋಂತ ಅಕ್ಕಿನ ಹಾಕೋಬೇಕು ನೀರು ಚೆನ್ನಾಗಿ ಕಾದ್ಮೇಲೆ ನೀವು ಅಕ್ಕಿ ಹಾಕ್ಬೇಕು ಅಕ್ಕಿ ಹಾಕಿದ್ಮೇಲೆ ನೋಡಿ ಈ ಥರ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಬೇಯಕ್ಕೆ ಬಿಡಬಾರ್ದು ಒಂದು ಕುದಿ ಬರುತ್ತಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಈ ಥರ ಒಂದು ಕುದಿ ಬಂದಿದ ತಕ್ಷಣನೇ ಇಮಿಡಿಯೇಟ್ಲಿ ಫ್ಲೇಮ್ನ ಆಫ್ ಮಾಡ್ಕೊಬೇಕು ಇದರಲ್ಲಿರೋ ಎಕ್ಸ್ಟ್ರಾ ಗಂಜಿ ಏನಂತೀವಿ ನೀರು ಅದನ್ನೆಲ್ಲ ಒಂದು ಪಾತ್ರೆಗೆ ಬೊಗ್ಗಿಸ್ಕೊತಾ ಇದ್ದಾರೆ ನೋಡಿ ಒಂದು ಸ್ವಲ್ಪನೂ ನೀರು ಇದನ್ನು ಬೊಗ್ಗಿಸ್ಕೋಬೇಕು ನಮ್ಗೆ ಅವಾಗ ದಮ್ ಕಟ್ಟೋದಕ್ಕೆ ಅನ್ನ ತುಂಬ ಉದುದ್ರಾಗಿರುತ್ತೆ ಇಲ್ಲ ಅಂತಂದರೆ ಮೆತ್ತಗೋಗ್ಬಿಟ್ರೆ ಚೆನ್ನಾಗಿರಲ್ಲ ನೋಡ್ತಾ ಇದ್ರಲ್ಲ ಎಷ್ಟು ಉದುದ್ರಾಗಿ ಚೆನ್ನಾಗಾಗಿದೆ ಅಂತ ಇವಾಗ ಅದನ್ನು ಸ್ವಲ್ಪ ತಣ್ಣಗಾಗ ಬಿಡೋಣ ಇಲ್ಲಿ ಚಿಕನ್ ಕೂಡ ನೋಡಿ ಬೆಂದಿದೆ ಒಂದು ಮುಕ್ಕಾಲು ಭಾಗ ಅಷ್ಟು ಬೆಂದಿದೆ ಇವಾಗ ನಾವು ಅನ್ನ ಮಾ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ಪಾತ್ರೆ ಒಳಗಡೆ ಹಾಕೋಬೇಕು ಹಾಕ್ಕೊಂಡು ಒಂದು ಸ್ಪೂನಿಂದ ಇದು ಕೆಳಗಡೆಯಿಂದ ಮೇಲಕ್ಕೆ ಈ ಥರ ತಿರುಗಿಸ್ಬೇಕು ತುಂಬ ಕಲಸೋಕೋಗ್ಬೇಡಿ ಅನ್ನ ಅನ್ನೋದು ಒಡೆದೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ತಿನ್ನಬೇಕಾದ್ರೂ ಮೆತ್ತಗಾಗೋಗ್ಬಿಟ್ರೆ ಉದ್ದುದ್ರಾಗಿದ್ರೇ ಬಿರಿಯಾನಿ ರುಚಿಯಾಗಿರೋದು ನೋಡ್ತಾ ಇದ್ದೀರಲ್ಲ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹಳೆ ಹೆಂಚು ನಿಮ್ಮ ಮನೇಲಿ ತವಾ ಇರುತ್ತಲ್ಲ ಅದನ್ನು ಚೆನ್ನಾಗಿ ಹೀಟ್ ಮಾಡ್ಕೋಬೇಕು ಹೀಟ್ ಮಾಡ್ಕೊಂಡಲೇ ಈ ಥರ ಒಂದು ಕಾಟನ್ ಬಟ್ಟೆ ಫುಲ್ಲು ನಾವು ವೆಟ್ ಮಾಡ್ಕೊಬೇಕು ವೆಟ್ ಮಾಡ್ಕೊಂಡು ಅದ್ರ ಸುತ್ತೂ ಎಲ್ಲೋ ಅದ್ರ ದಮ್ ಕಟ್ಟಬೇಕು ನೋಡಿ ಈ ಥರ ಇಲ್ಲ ಅಂತಂದರೆ ನೀವು ಚಪಾತಿಯ ಸಿಟ್ಟನ್ನ ಅದನ್ನು ದಮ್ ಕಟ್ಕೋಬೋದು ಇಲ್ಲ ಈ ಥರ ಕಾಟನ್ ಬಟ್ಟೆ ಇದೆ ಅಂತಂದರೆ ಕಾಟನ್ ಬಟ್ಟೆ ಈ ಥರ ಫುಲ್ಲು ದಮ್ ಕಟ್ಕೊಂಡು ಟೈಟಾಗಿ ಬಟ್ಟೆ ಕಟ್ಕೊಬೇಕು ಅದ್ರ ಮೇಲೆ ಒಂದು ಪ್ಲೇಟ್ನ ನೋಡಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ಬೇಕು ಅಂತಂದರೆ ಸೀದೋಗ್ಬಿಡುತ್ತೆ ಅದ್ರ ಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿರೋದು ಆವಾಗಲೇ ನಾವು ಗಂಜಿ ಬಸ್ತಿದ್ವಲ್ಲ ಇದು ವೆಯ್ಟ್ಗೋಸ್ಕರ ಮತ್ತು ಅದ್ರ ಮೇಲೆ ಒಂದು ಕಲ್ಲು ಇಟ್ಟಿದ್ದಾರೆ ಈ ಥರ ಮಾಡೋದ್ರಿಂದ ದಮ್ ಅನ್ನೋದು ತುಂಬ ಚೆನ್ನಾಗಿ ಪರ್ಫೆಕ್ಟ್ ಆಗುತ್ತೆ ಈಗ ಒಂದು ಹತ್ತು ನಿಮಿಷ ದಮ್ ಕಟ್ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಇವಾಗ ತೆಗಿತಾ ಇದ್ದಾರೆ ನೋಡಿ ವಾವ್ ನೋಡ್ತಾ ಇದ್ದೀರಲ್ಲ ಬಿಸಿ ಬಿಸಿ ದಮ್ ಬಿರಿಯಾನಿ ರೆಡಿಯಾಗಿದೆ ತುಂಬನೇ ಸೂಪರ್ ಆಗಿರುತ್ತೆ ನೋಡಿ ಅಕ್ಕಿ ಕೂಡ ಎಷ್ಟು ಚೆನ್ನಾಗಿ ಉದ್ದದ್ರಾಗೆ ಮತ್ತು ಅಕ್ಕಿ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಮತ್ತು ಪರ್ಫೆಕ್ಟಾಗಿ ಬಿರಿಯಾನಿ ಕೂಡ ರೆಡಿಯಾಗಿದೆ ಇದನ್ನ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೀವು ಸರ್ವ್ ಮಾಡಬೇಕಾದ್ರೆ ನೀವು ಅದೇ ಸ್ಪೂನಿಂದ ತೆಗಿತಾ ಇದ್ರೆ ತಾನೇ ಎಲ್ಲ ಮಿಕ್ಸ್ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ದಮ್ ಕಟ್ಟಿ ಬಿರಿಯಾನಿ ಮಾಡೋದು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ 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 ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಫೀಡ್ಬ್ಯಾಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ಈ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿ ಮತ್ತು ಹೊಸ ಥರ ರೆಸಿಪಿಯಲ್ಲಿ ನಿಮ್ಮನ್ನೆಲ್ಲರೂ ಮೀಟ್ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್